ನಮಸ್ಕಾರ ನಮಸ್ಕಾರ. ನಿಮ್ಮ ಜಿ ಎಫ್ ಸಿ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಏನು ಮಾಡ್ತಾರೆ ಅಂತ ನಿಮ್ಮ ವಿಶೇಷ ನೋಡ್ತಾ ಇರ್ಬೋದು. ಮಟನ್ ಆಯಿತು, ಚಿಕನ್ ಆಯಿತು, ವೆಜ್ಜಲ್ಲಿ ಸುಮಾರು ಮಾಡಿ ತೋರಿಸಿದ್ದೀವಿ. ಈಗ ಕಹಿ ದೇಹಕ್ಕೆ ಮನುಷ್ಯನಿಗೆ ಸಿಹಿ ಎಷ್ಟು ಬೇಕು, ಉಪ್ಪು ಎಷ್ಟು ಬೇಕು, ಹುಳಿ ಎಷ್ಟು ಬೇಕು, ಕಹಿನೂ ಅಷ್ಟೇ ಇದ್ದರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಹಿನಲ್ಲಿ ಏನೋ ಒಂದು ಅಡುಗೆ ಮಾಡಬೇಕು ಅನ್ನೋದೊಂದು ಭಾವನೆ. ಅದಕ್ಕೋಸ್ಕರ ಇದೊಂದು ಹಾಗಲಕಾಯಿಲಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಕಹಿ ಹೋಗಿ ಇನ್ನೂ ರುಚಿಯಾಗಿ ಹೆಂಗೆ ಬರುತ್ತೆ, ಯಾವ ಥರ ಡಿಶ್ ಇರುತ್ತೆ ಅಂತ ನಾನು ಪರಿಪೂರ್ಣ ಮಾಡಿ ತೋರಿಸ್ತೀನಿ. ನೋಡಿ ಫಾಲೋ ಮಾಡಿ. ಇದನ್ನು ಆ ಕಡೆ ಕಡೆ ತುದಿನ ಕಟ್ ಮಾಡಿಬಿಡೋಣ. ಕೆಲವರು ಈ ಬೀಜನ ತೆಗೆದುಬಿಟ್ಟು ಅಡುಗೆ ಮಾಡ್ತಾರೆ. ಬೀಜನ ಯಾವ ಕಾರಣಕ್ಕೆ ತೆಗಿಯೋಕೆ ಹೋಗ್ಬೇಡಿ. ಬೀಜದಲ್ಲಿ ಇರೋದು ತಾಕತ್ತು. ಇದು ಒಳ್ಳೆ ನಿಮಗೆ ಕೊಬ್ಬರಿ ತಿನ್ನೋಂಗೆ ಆಗುತ್ತೆ ಬೀಜ. ನೋಡಿ ಸ್ಲೈಸ್ ಥರ ಹೊಡ್ಕೊಳ್ಳಿ. ತುಂಬ ದಪ್ಪ ಬೇಡ, ತುಂಬ ದಪ್ಪ ಹೊಡಿಬೇಡಿ. ತುಂಬ ದಪ್ಪ ಹೊಡೆದ್ರೆ ಏನಾಗುತ್ತೆ ಅಂದರೆ ಈ ಕೈ ಹಂಸ ಅದರಲ್ಲಿ ಉಳಿದಿರುತ್ತೆ. ಈ ಥರ ಪೇಪರ್ ಥರ ಸ್ಲೈಸ್ ಥರ ಇರಲಿ. ತುಂಬ ಬಲ್ತಿರ ತೊಗೊಂಡಿಲ್ಲ, ಎಳೆ ಥರ ತೊಗೊಂಡಿದ್ದೀನಿ. ತುಂಬ ಕೆಂಪಾಗಿ ರಣ್ಣಾಗಿರೋ ತೊಗೊಬೇಡಿ. ಆದಷ್ಟು ಗ್ರೀನ್ ಕಲರ್ ಇರಲಿ. ಗ್ರೀನ್ ಕಲರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟು ವಾಸ್ ಮಾಡ್ಕೊಳ್ಳಿ. ಈಗ ಒಂದು 100 ಗ್ರಾಮಷ್ಟು ಆಯಲ್ ಹಾಕ್ಕೊಳ್ಳಿ. ನಾವು ಹೊಸ ವರ್ಷ ಆಚರಣೆ ಮಾಡುವಾಗ ಸಿಹಿ ಕಹಿ ಎರಡನ್ನೂ ಯಾಕೆ ತಗೋತೀವಿ ಅಂದರೆ ಪರಿಪೂರ್ಣವಾಗಿ ದೇಹದಲ್ಲಿ ಎಲ್ಲ ಸಮ ಇರಲಿ ಅಂತೇಳಿ. ಬರೀ ಸಿಹಿ 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 ತಿಂತಾ ಇರಬೇಡಿ. ಕಹಿನೂ ಇದ್ದರೆ ಜೀವನದಲ್ಲಿ ಅದು ಒಂದು ಕಹಿ, ಎಷ್ಟೋ ಕಹಿ ಘಟನೆಗಳು ಬರ್ತವೆ, ಅದನ್ನು ಅನುಸರಿಸ್ಕೋಬೇಕು. ಸೇರಿಸ್ಕೋಬೇಕಾದ್ರೆ ಇಂಥ ಒಂದು ಡಿಶ್ ಅವಶ್ಯಕತೆ ದೇವರೇ ಇಟ್ಟಿದ್ದಾರೆ ನಿಮಗೆ. ಒಂದಷ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡೀಲಿ. ನೋಡಿ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ನೀವು ಈರುಳ್ಳಿ 1 ಕಪ್ ಹಾಕ್ಕೊಳ್ಳಿ. ಒಂದೇ ಒಂದು ಸಣ್ಣ ಈರುಳ್ಳಿ ಹಾಕ್ಕೊಳ್ಳಿ, ಸಾಕಾಗ್ತದೆ. ಹಂಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ನೋಡಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಬೆಳ್ಳುಳ್ಳಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಲೈಟಾಗಿ ಫ್ರೈ ಆಗಲಿ. ಕೆಲವರು ಬೀಜನ ತೆಗೆದುಬಿಟ್ಟು ಮಾಡ್ತಾರಂತೆ, ಅದು ಬೇಡ. ಎಳೆ ತಗೊಂಡ್ರೆ ನಿಮಗೆ ಬೀಜ ತೆಗೆದ ಅವಶ್ಯಕತೆ ಇರಲ್ಲ. ಲೈಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಒಂದು ಸ್ವಲ್ಪ ಒಳ್ಳೆ ಪರಿಮಳಕ್ಕೋಸ್ಕರ. ಯಾಕೆಂದರೆ ನೀವು ಕೈ ಹಿಂತಿರಲ್ಲ, ಅದೆಲ್ಲ ಹೋಗಲಾಡಿಸ್ಬೇಕಲ್ಲ, ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೆ. ಇಷ್ಟು ಫ್ರೈ ಆದರೆ ಸಾಕು. ಹಾಗಲಕಾಯಿನ ಈ ಥರ ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದು ಹಾಗಲಕಾಯಿ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಕೆಲವರು ಇನ್ನೂ ಇದನ್ನು ಏನು ಮಾಡ್ತಾರೆ ಅಂದರೆ ನಮ್ಮ ಹುಳಿಕಾಯಿ ಥರ ಸೆಂಟರ್ ಸಿಗಳ್ಬಿಟ್ಟು ಪಲ್ಯ ಥರ ಮಾಡಿ ಸಣ್ಣ ಸೈಜ್ ಬೇಕಾದ್ರೆ ಮಾಡ್ತಾರೆ. ಇದು ನಾನಂತೂ ರೌಂಡ್ ರೌಂಡಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಒಬ್ಬೊಬ್ಬರು ಒಂದು ಥರ ಮಾಡ್ಕೋಬೋದು. ನೀವು ಆ ಥರ ಸೆಂಟ್ರ್ ಕಟ್ ಮಾಡಿಬಿಟ್ಟು ಬೀಜ ತೆಗೆದು ಮತ್ತು ಹುಳ್ಳಿಕಾಯಿ ಥರ ಕಟ್ ಮಾಡಿ ಆ ಥರನೂ ಬೇಕಾದ್ರೆ ಮಾಡ್ಕೋಬೋದು. ಇದನ್ನು ಯಾವ ಥರ ಬೇಕು ನಿಮ್ಗೆ ಅನುಕೂಲ ತಕ್ಕಂಗೆ ಮಾಡ್ಕೊಳ್ಳಿ. ನಾನು 3 ಹಾಗಲಕಾಯಿಗೆ ಹೆಚ್ಚು ಕಮ್ಮಿ ಒಂದು 300 ಗ್ರಾಮ್ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಂದು 1/2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನಾವು ಕೆಲವಾರು ವಿಚಾರಗಳನ್ನ ನಾವು ಮಾತಾಡಲೇಬೇಕಾಗುತ್ತೆ ಅನಿವಾರ್ಯ. ಆಧುನಿಕ ಯುಗದಲ್ಲಿ ನಾವು ಅದನ್ನು ಸಿಕ್ಕಿಲ್ಲ, ಇದನ್ನು ಸಿಕ್ಕಿಲ್ಲ, ಇದನ್ನು ಸಿಕ್ಕಿಲ್ಲ ಅಂತ ಬರೀ ಲೈಫಿನ ಟ್ರಸ್ಟ್ನೇ ತಗೊಂಡೋಗ್ತಾ ಇರ್ತೀವಿ. ಇತ್ತೀಚೆಗೆ ನಮ್ಮ ಅಣ್ಣವ್ರ ಮಗ ಚಿಕ್ಕ ವಯಸ್ಸಲ್ಲೇ ತಿರ್ಕೊಂಬಿಟ್ರು. ಅದನ್ನು ತುಂಬ ನಷ್ಟ ಅದು ಅವ್ರಿಗೆ. ಏನು ದೇವರು ಯಾಕೆ ಇಷ್ಟು ಬೇಗ ಈ ಥರದ್ದೊಂದು ಸಾವು ಕೊಟ್ಟ ಅಂತ ನಾವು ಪ್ರತಿ ಗಳಿಗೆನೂ ಯೋಚನೆ ಮಾಡ್ತೀವಿ. ಅವ್ರು ಮಾಡಬಾರ್ದು ಕೆಲಸ ಇಲ್ಲ, ಅಷ್ಟು ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ. ನಾವಂತೀವಿ ಒಳ್ಳೇದು ಮಾಡಿದ್ರೆ ಬದುಕಿರ್ತಾರೆ, 100 ವರ್ಷ ಬದುಕಿರ್ತಾರೆ, 1000 ವರ್ಷ ಬದುಕಿರ್ತಾರೆ ಅಂತಾರೆ. ನೀವು ಮಾಡಿ, ಎಲ್ಲನೂ ಮಾಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಲೈಫಲ್ಲಿ ಟ್ರಸ್ಟ್ ತಗೋಬೇಡಿ ಜಾಸ್ತಿ. ನಮ್ಮ ಅಣ್ಣವ್ರ ಮಕ್ಕಳು ಇದೇ ಮಾಡಿರೋ ಕೆಲಸ. ಅವರು ಆ ಫಿಲಮ್ಗೆ ಹಿಂಗೆ ವರ್ಕೌಟ್ ಮಾಡಬೇಕು, ಈ ಫಿಲಮ್ಗೆ ಹಿಂಗೆ ವರ್ಕೌಟ್ ಮಾಡಬೇಕು ಅಂತ ತುಂಬ ಟ್ರಸ್ಟ್ ತೊಗೊಂಡೆ ಅವ್ರಿಗೆ ಆ ಥರ ಆಗಿದೆ ಅನ್ನೋದು ನನ್ನ ಭಾವನೆ. ಅವರು ಏನು ಅದನ್ನು ಮಾಡಿದಾರೋ ದೇವ್ರಿಗೊಬ್ಬನ ಗೊತ್ತು. ಆ ಥರ ಲೈಫಲ್ಲಿ ತುಂಬ ಟ್ರಸ್ಟ್ ತಗೋಬೇಡಿ. ಪ್ರತಿಯೊಬ್ಬರು ನೀವು ಎಲ್ಲಕ್ಕೂ ಒತ್ತು ಕೊಡಿ, ಹೆಲ್ತ್ಗೆ ಕಡೆ ಒತ್ತು ಕೊಡಿ. ಆದಷ್ಟು 8-9 ಗಂಟೆ ಒಳಗೆ ಊಟ ಮಾಡಿ, ನಿಮ್ಮ ಹೆಲ್ತಿಯಾಗಿರ್ತೀರಾ. ಬೆಳಗಾನೆ ಹೋಗೋದು, 12 ಗಂಟೆಲಿ ತಂದೂರಿ ತಂದು ತಿನ್ನೋದು, ಇದು ಮಾಡೋದು, ಇತ್ತೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಜೀರ್ಣಶಕ್ತಿ ಮೇಲೆ ಪ್ರಾಬ್ಲಮ್ ಇರುತ್ತೆ. ಬೆಳಗ್ಗೆ ಎದ್ದು ನೀವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಬೇಕಾದ್ರೆ ನೀವು 12 ಗಂಟೆ ಮೇಲೆ ಬಿರಿಯಾನಿನೋ ಮತ್ತೊಂದೋ ಏನೋ ತಿಂದು ನೋಡಿರಿ. ನಿಮ್ಮ ಹೆಲ್ತನ್ನ ನಾವು ಹೇಳೋದಲ್ಲ, ಅದೇ ಹೇಳುತ್ತೆ, ನಿಮ್ಮ ಬಾಡಿನೇ ಹೇಳುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಬೇಗ ಊಟ ಮಾಡಿ, ಬೇಗ ಊಟ ಮಾಡಿ, ನಿದ್ದೆ ಚೆನ್ನಾಗಿ ಮಾಡಿ. ನಿದ್ದೆ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವರು ಆರೋಗ್ಯವಂತರಾಗಿರ್ತಾರೆ. ಅದನ್ನೇ ನಮ್ಗೆ ನಿಮ್ಗೆ ಒತ್ತಿ ಒತ್ತಿ ಹೇಳೋದು. ನೋಡಿ ಚೆನ್ನಾಗಿ ಸ್ಪ್ರೇ ಆಗ್ತಾಯಿದೆ ಇದರೊಳಗೆ. ನೋಡಿ ತೆಂಗಿನಕಾಯಿ ಇದು ಒಂದೊಂದು ಸಣ್ಣ 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 ಸಣ್ಣಕ್ಕೆ ಒಂದೊಂದು ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳಿ. ಈ ಹಾಗಲಕಾಯಿ ಜೊತೆ ಇದನ್ನು ತಿನ್ನಬೇಕಾದ್ರೆ ಸ್ವಲ್ಪ ಕೈಯನ್ನು ಕಂಟ್ರೋಲ್ ಮಾಡುತ್ತೆ, ಇನ್ನೇನು ಅಲ್ಲ. ಇದನ್ನು ನೋಡಿ ನಾನು ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ, ಯಾಕೆಂದರೆ
ನೀವು ಆ ಕೈ ಸಿಕ್ಕಿದಾಗ ಈ ಒಂದು ತೆಂಗಿನಕಾಯಿದು ಪೀಸ್ ಬಾಯಿ ಸಿಕ್ಕಿದಾಗ ಅದು ತುಂಬ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಬೇಕಾದ್ರೆ ಹಾಕೋಬೋದು. ತೆಂಗಿನ ತುರಿಗಿಂತಲೇ ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಕಪ್ ನೀರು ಸೇರಿಸ್ತಾ ಇದ್ದೀನಿ, ಇನ್ನು ಸ್ವಲ್ಪ ಬಯಲಾಗಬೇಕದು. ಇದು ಸೆಮಿ ಗ್ರೇವಿ ಥರ ಮಾಡ್ಕೊಳ್ಳೋಣ, ತುಂಬ ಸಾಂಬಾರು ಥರ ಬೇಡ. ಇದು ಟೊಮೆಟೊ ಕರಗಬೇಕಲ್ಲ, ಅದಕ್ಕೋಸ್ಕರ ಸೆಮಿ ಗ್ರೇವಿ ಥರ ಮಾಡೋಣ. ಇದು ಬೇಯಬೇಕಾದ್ರೆ ಮಧ್ಯದಲ್ಲಿ ನಿಮಗೆ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಬಳಸಿದ್ದೀನಿ, ಸಾಕು ಚಿಲ್ಲಿ ಪೌಡ್ರ್ ಸಾಕು, ಬೇರೆ ಏನು ಬೇಕಾಗಿಲ್ಲ. ಒಂದು ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳೋಣ, ಆಮೇಲೆ ಅವಶ್ಯಕತೆ ಇದ್ರೆ ಬೇಕಾದ್ರೆ ನೀವು ಸಾಲ್ಟ್ ಸೇರಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಕೊಳ್ಳಿ, ಇಷ್ಟು ಹಾಕಬೇಕಾಗಿಲ್ಲ, ನಾನು ಸ್ವಲ್ಪನೇ ಹಾಕ್ತೀನಿ. ಹುಳಿ ಸೇರಿಸ್ಕೊಳ್ಳೋಣ, ಒಂದಷ್ಟು ಹುಳಿ ಹಾಕ್ಕೊಳ್ಳೋಣ. ಹುಳಿ ಆದಮೇಲೆ ಒಂದು 25-30 ಗ್ರಾಮ್ ಬೆಲ್ಲ ನೋಡಿ, ಇಷ್ಟು ನೀರು ಹಾಕಿದ್ದೀನಿ. ಬೆಲ್ಲ ಕರಗಿದ್ಮೇಲೆ ಹಾಕಿದ್ರೆ ನಿಮಗೆ ನೀಟಾಗಿರ್ತದೆ. ಇಲ್ಲಿ ಸ್ವಲ್ಪ ಕರಗಲಿ, ಬೆಲ್ಲ ಕರಗಲಿ. ನೋಡಿ ಸಾಕು, ಇಷ್ಟೇ ನೋಡಿ, ಸಿಹಿನೂ ಅಷ್ಟಾಯಿತು. ಸಾಕು ಎಷ್ಟು ನಿಮಗೆ, ಏನು ಅದ್ಭುತ ನೋಡಿ, ಹಾಗಲಕಾಯಿ ಗೊಜ್ಜಿನ ಬಡಿ ಇದು ಸೂಪರಾಗಿದೆ. ಈ ಥರದೊಂದು ಅಡುಗೆ ನೀವು ಮನೇಲಿ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಮ್ಮ ಗರಂ ಮಸಾಲ ನಾನು ಹೇಳ್ತೀನಿ, ಎಲ್ಲಕ್ಕೂ ಮಲ್ಟಿಪರ್ಪಸ್ ಗರಂ ಮಸಾಲ ಇದು. ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಸಾಕು. ನೋಡಿ ಎಷ್ಟು ನೀಟಾಗಿದೆ ನೋಡೋಕ್ಕೆ. ಹುಳಿ ಆಯಿತು, ಖಾರ ಆಯಿತು, ಫೈನಲ್ ಆಗಿದೆ. ಸಾಕು ಆಯ್ತಲ್ಲ, ಫೈನಲ್ ಆಯಿತು. ಇದನ್ನು ಟೇಸ್ಟ್ ಮಾಡೋ ಸಮಯ ಬಂದಿದೆ, ನಾವು ಟೇಸ್ಟ್ ಮಾಡೋಣ. ನಾನಂತೂ ಹಾಗಲಕಾಯಿ ಗೊಜ್ಜನ್ನ ಸೂಪರಾಗಿ ಮಾಡಿದ್ದೀನಿ, ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಡ್ರೈ ಟ್ರೈ ಥರ ಮಾಡಿದ್ದೀನಿ, ಈ ಥರ ಬೇಕಾದ್ರೆ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ನಿಮ್ಗೆ ಗೊತ್ತರೇನೆ ಬೇಕು ಅಂದರೆ ಅವಶ್ಯಕತೆ ಇದ್ದರೆ ನೀವು ಸ್ವಲ್ಪ ನೀರು ಥರ ಬೇಕಾದ್ರೆ ಮಾಡ್ಕೊಳ್ಳಿ. ನಾನಂತೂ ಇದನ್ನು ಟೇಸ್ಟ್ ಮಾಡ್ತೀನಿ, ಅದ್ಭುತ ಇರ್ತದೆ ನೋಡ್ತೀನಿ. ಏನು ಅದ್ಭುತ ಇದೆ ಗೊತ್ತೇನ್ರಿ, ಇದನ್ನು ಹಾಗಲಕಾಯಿ ಅಂತ ಯಾರು ಹೇಳೋಕ್ಕೆ ಚಾನ್ಸೇ ಇಲ್ಲ. ಹಾಗಲಕಾಯಿ ಇದು ಏನು ಅದ್ಭುತ ಇದೆ ಗೊತ್ತರ, ವಾರವಾ ತಿಂತಾ ಇದ್ರಂಗೇನೆ. ಅಷ್ಟೊಂದು ಹುಳಿ ಹುಳಿ ಸಿಹಿ ಕಹಿ ಮೂರು ಮಿಕ್ಸ್ ಆಗಿದೆ. ಇದು ಹಾಗಲಕಾಯಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಇದ್ರ ಮಧ್ಯದಲ್ಲಿ ನೋಡಿ, ನಾನು ಹೇಳಿದೆ ತೆಂಗಿನಕಾಯಿ ಹಾಕ್ಕೊಳ್ಳಿ, ತೆಂಗಿನಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಅದ್ಭುತ ಇರುತ್ತೆ ಅಂತೇಳಿ. ನನ್ನ ಮಧ್ಯದಲ್ಲಿ ಒಂದೊಂದು ತೆಂಗಿನಕಾಯಿ ಹಾಕ್ಕೊಂಡು ಈ ಬಟ್ಲು ಪೂರ್ತಿ ನಾನೇ ಕರೆ ಮಾಡಿಬಿಡ್ತೀನಿ, ಯಾಕೆ ಕಾರಣ ಉಳಿಸೋ ಚಾನ್ಸೇ ಇಲ್ಲ. ನೋಡಿ ಎಷ್ಟು ಕ್ಲಾಸಿಕ್ ಆಗಿದೆ ಅಂದರೆ, ಮಾಡಿ ನಿಮ್ಮ ಮನೇಲಿ ತಿಂದು ನೋಡ್ರಿ, ಆಮೇಲೆ ಹೇಳ್ತೀರ ನೀವು ಯಾವ ಥರದೊಂದು ಡಿಶ್ ಇದು ಅಂತೇಳಿ. ಕೈಗೆ ಒಂದು ಸ್ವಲ್ಪನೂ ಇಲ್ಲ. ಕೆಲವು ಡಿಶ್ನ ಅಡುಗೆನ ಮಕ್ಕಳಿಗಾಗಲಿ ಚಿಕ್ಕದಿಂದ ನಾವು ಅವ್ರನ್ನ ತಿನ್ಸ ಅಭ್ಯಾಸ ಮಾಡಬೇಕು. ಹೇಳಿದ ತಕ್ಷಣ ಹುಡುಗಿ ಒಂದು ಚಾಕ್ಲೇಟ್ ಕೊಡಿಸ್ಬಿಡ್ತೀವಿ, ಕೇಕ್ ಕೊಡಿಸ್ತೀವಿ, ಅದು ಇದು ಕೊಡಿಸ್ತೀವಿ, ಸಿಹಿ ಕೊಟ್ಟು ಕೊಟ್ಟು ಕೊಟ್ಟು. ಈ ಕಾಲದಲ್ಲಿ ತುಂಬ ಮನಸ್ಸು ನೋವಂತ ಏನಂದರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಶುಗರ್ ಬಂದುಬಿಡ್ತಾ ಇದ್ದೀವಿ ರೀ. ಯಾವ ಥರ ವಿಪರ್ಯಾಸಕ್ಕೆ ಹೋಗಿದ್ದೀವಿ ನೋಡಿ ನಾವು. ಒಂದು ಕಾಲದಲ್ಲಿ ಶುಗರ್ ಕಾಯಿಲೆ ಅಂದರೆ ದುಡ್ಡಿರೋರು ಮಾತ್ರ ಬರೋದು ಶ್ರೀಮಂತರ ಕಾಯಿಲೆ ಅಂತ ಇದ್ದರು. ಅದನ್ನು ಪರಿಪೂರ್ಣವಾಗಿ ಶ್ರೀಮಂತರಿಗೆಲ್ಲ ಬಡವರು ಸೇರಿ ಹಂಚೋಗಿದೆ. ಆ ಕೆಲಸ ಆಗೋದು ಬೇಡ. ಇನ್ಮೇಲಾರ ನಾವು ಇಂಥ ಅಡುಗೆಗಳನ್ನ ಮಾಡಿ ಮಕ್ಕಳಿಗೆ ತಿನ್ನೋ ಅಭ್ಯಾಸ ಮಾಡೋಣ. ಆರೋಗ್ಯದಲ್ಲಿ ಸಿಹಿ ಕೈ ಎಲ್ಲ ಇದ್ದರೆ ಅವರು ಹೆಲ್ತಾಗಿರ್ತಾರೆ, ಭಾಳ ದಿನ ಅವರು ಆರೋಗ್ಯವಂತರಾಗಿರ್ತಾರೆ. ಅದಕ್ಕೆಲ್ಲ ನಾವೇ ಮೂಲ ಕಾರಣ. ಇಂಥವೆಲ್ಲ ಮರ್ತುಬಿಟ್ಟಿದ್ದೀರಲ್ಲ ನೀವು, ಎಲ್ಲಿ ನೆನ್ಕೊಂಡು ಮಾಡ್ತೀರಾ? ಆ್ಯಕ್ಚುಲಿ ಇದನ್ನೆಲ್ಲ ಮಾಡೋದೇ ಇಲ್ಲ ಜನ. ನಮ್ಮ ತಾಯಿ ತಂದೆಲ್ಲ ಮಾಡಿ ನಮ್ಗೆ ಕೊಡ್ತಿದ್ರು, ತಿನ್ನರಪ್ಪ ಇವೆಲ್ಲ ಅಂತೇಳಿ. ಈ ಕಾಲದ ಹೆಣ್ಮಕ್ಳಿಗೆ ಏನೂ ಗೊತ್ತಿಲ್ಲ. ಯಾರು ಅಡುಗೆ ಮನೇಲಿ ಊಟ ಮಾಡಿ ಸಂತೋಷವಾಗಿರ್ತೀರೋ ಅವರು ನೆಮ್ಮದಿಯಿಂದ ಲೈಫ್ನ ಲೀಡ್ ಮಾಡ್ತೀರಾ. ನೀವು ದುಡ್ದಿರೋ ದುಡ್ಡಿಗೆ ವ್ಯಾಲ್ಯೂ ಇರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಅದ್ಭುತವಾದ ಅಡುಗೆ ಮಾಡಬೇಕು. ಈ ಕೆಲಸ ನೀವು ಪರಿಪೂರ್ಣ ಮಾಡ್ತೀರಾ ಅಂತ ನಾನು ತಿಳ್ಕೊಂಡು ನಿಮಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಗುಡ್ ಬೈ, ಥ್ಯಾಂಕ್ ಯು.